ಹಾಯ್, ನಮಸ್ಕಾರ ಸ್ನೇಹಿತರೆ. ಸಾಕಷ್ಟು ಸುದ್ದಿಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಕಷ್ಟು ದಿನಗಳಿಂದ ನನ್ನ ಕಡೆಯಿಂದ ವೀಡಿಯೋ ಯಾವುದು ಬಂದಿರಲಿಲ್ಲ. ನನಗೆ ತುಂಬ ಜನ ಕೇಳ್ತಾ ಇದ್ರು, ಕೆಲವು ಕಾರಣಾಂತರಗಳಿಂದ ವೀಡಿಯೋನ ಹಾಕೋದಕ್ಕಾಗಲಿಲ್ಲ ಯಾವುದನ್ನು. ಸೊ ಇವತ್ತು ನಾನು ಲಾಸ್ಟ್ ಟೈಮ್ ನಾನು ಮೆಡಿಟೇಷನ್ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೆ, ಬಟ್ ಎಕ್ಸ್ಪೆಷಲಿ ಪಿರಮಿಡ್ ಮೆಡಿಟೇಷನ್ ಇದು ತುಂಬಾ ಅಂದರೆ ತುಂಬಾ ಎಫೆಕ್ಟಿವ್ ಆಗಿದೆ. ಸೊ ಇದನ್ನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕಬೇಕು ಅಂತ ನನಗೆ ಅನ್ನಿಸ್ತು. ಯಾಕೆ ಅಂತಂದರೆ ಎಕ್ಸಾಮ್ಸ್, ಇನ್ನು ನೆಕ್ಸ್ಟ್ ಮಂತಿಂದ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕೆಲವ್ರಿಗೆ ಎಷ್ಟು ಓದಿದ್ರು ಕೂಡ ನಮಗೆ ಏನು ಮೆಮೊರಿನಲ್ಲಿ ಸ್ಟೋರ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಪಿರಮಿಡ್ ಮೆಡಿಟೇಷನ್ಸ್ನ ಈಗಿಂದಲೇ ನೀವು ಪಿರಮಿಡ್ ಮೆಡಿಟೇಷನ್ ಮಾಡ್ತಾ ಬಂದ್ರಿ ಅಂತ ಅಂದರೆ ಸೊ ನಿಮಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅಕಸ್ಮಾತ್ ಎಕ್ಸಾಮ್ಸ್ ಇನ್ನೊಂದು 15 days ಇದೆ ಅಂತ ಅಂದಾಗ ನೀವು ನೋಡಿದ್ರಿ, ಸೊ ಆ 15 days ಮಾಡ್ತಾ ಬಂದ್ರಿ ಅಂತ ಅಂದರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಒಂದು ರೀತಿ ಮಿರಾಕಲ್ ಅನ್ನೋ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾದರೆ ಈ ಪಿರಮಿಡ್ ಮೆಡಿಟೇಷನ್ ಯಾವ ರೀತಿ ಮಾಡೋದು, ಹಾಗೆಯೇ ಈ ಪಿರಮಿಡ್ ಮೆಡಿಟೇಷನ್ ಮಾಡ್ತಾ ಬಂದರೆ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅನ್ನೋದನ್ನು ಅಷ್ಟನ್ನು ಹೇಳ್ತೀನಿ. ಈಗ ಫಸ್ಟ್ ನಾವು ಪಿರಮಿಡ್ ಮೆಡಿಟೇಷನ್ ಕ್ಯೂಬ್ಸು ಅಂತ ಟೈಪ್ ಮಾಡಿದಾಗ ನಿಮಗೆ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಥವಾ ಆನ್ಲೈನಲ್ಲಿ ಯಾವುದಾದ್ರೂ ಆಗಿರ್ಬೋದು ನಿಮಗೆ ಆ ಕ್ಯೂಬ್ಸ್ ಸಿಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಅದು ಪುಟಾಣಿ ಕ್ಯೂಬ್ಸ್ ಇರುತ್ತೆ, ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ನಾನು ಇವಾಗೊಂದು ನಿಮಗೆ ಪಿಕ್ಚರ್ ತೋರಿಸ್ತೀನಿ ನೋಡಿ. ಈ ಒಂದು ಪಿಕ್ಚರ್ ಟೈಪಲ್ಲಿ ಅದು ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಸೊ ಈ ಒಂದು ಪಿರಮಿಡ್ ಮೆಡಿಟೇಷನ್ ಕ್ಯೂಬ್ಸ್ ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಅದು ಇಷ್ಟು ಅದ್ರ ಏನು ಅಳತೆ ಇಷ್ಟಿಷ್ಟೇ ಇರಬೇಕು ಅಂತ ಅಂದ್ಬಿಟ್ಟು ಆ ಒಂದು ಮೆಜರ್ಮೆಂಟಲ್ಲಿ ಆ ಕ್ಯೂಬ್ಸ್ನ ರೆಡಿ ಮಾಡಿರ್ತಾರೆ. ಸೊ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಅಥವಾ ನಿಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಾಗಲಿಲ್ಲ ಅಂತ ಅಂದರೆ ಇನ್ನೂ ಬೆಸ್ಟ್ ಅಂತ ಅಂದರೆ ನೋಡಿ, ಹೀಗೆ ನಮ್ಮ ಕೈಗಳ ಸಹಾಯ ಟ್ರಯಾಂಗಲ್ ಶೇಪಲ್ಲಿ ನಾವು ಈ ರೀತಿ ಹಿಡ್ಕೊಂಡು ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂತ ಅನ್ನೋ ಅಂಥ ಪ್ಲೇಸಲ್ಲಿ ಕೂತ್ಕೊಂಡು ನಮ್ಮ ಕೈಲಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನಿಮಗೆ ಒಂದು 5 minutes ಸ್ಟಾರ್ಟಿಂಗ್, ಒಂದು 5 minutes ಅಂತ ಅಂದರೆ 5 minutes ಇಲ್ಲ 10 minutes ಅದು ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಬೆಟ್ಗಳನ್ನೆಲ್ಲ ಹೀಗೆ ಸೇರಿಸ್ಬಿಟ್ಟು ಈ ಹೆಬ್ಬೆಟ್ಗಳೇನಿದೆ ಅವನ್ನ ಟ್ರಯಾಂಗಲ್ ಶೇಪಲ್ಲಿ ಹೀಗೆ ಇಟ್ಕೊಂಡು ಸ್ಟ್ರೈಟಾಗಿ ಕೂತ್ಕೋಬೇಕು. ಫಸ್ಟು ನಾವು ಕೂತ್ಕೊಳ್ಳೋ ಪೊಸಿಷನ್ ಇಂಪಾರ್ಟೆಂಟ್. ಸೊ ಸ್ಟ್ರೈಟಾಗಿ ಕೂತ್ಕೊಂಡು ನಾನು ತೋರಿಸಿದ್ದೀನಲ್ವ, ಸೊ ನಾನು ಕೂತಿದ್ದೀನಲ್ಲ ಆ ಥರ ಕೂತ್ಕೊಂಡು ಉಸಿರನ್ನು ಒಳಗಡೆ ತಗೊಳ್ಳೋದು ಮತ್ತು ಮೂಗಿನ ಮೂಲಕ ಬಿಡೋದು, ಈ ರೀತಿ ಮಾಡ್ತಾ ಇರಬೇಕು. ನೋಡಿದ್ರಲ್ಲ, ಈ ರೀತಿ ಮಾಡ್ತಾ ಬರಬೇಕು. ನಿಮಗೆ 100% ಇದು ವರ್ಕ್ ಅಂತ ಅನಿಸುತ್ತೆ. ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ITBT ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇರೋರಾಗಿರ್ಬೋದು. ಯಾಕೆ ಅಂತಂದರೆ ಅವರಿಗೆ ವರ್ಕ್ ಮಾಡ್ತಾ ಇರೋರಿಗೆ ಮಾರ್ನಿಂಗ್ ಶಿಫ್ಟ್ ಇರುತ್ತೆ, 1 month ಮಾರ್ನಿಂಗ್ ಶಿಫ್ಟ್ ಇದ್ದರೆ ನೆಕ್ಸ್ಟ್ ಮಂತ್ ನೈಟ್ ಶಿಫ್ಟ್ ಇರುತ್ತೆ. ಸೊ ಹೀಗಿದ್ದಾಗ ನಮಗೆ ನಿದ್ದೆನಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ನಿದ್ದೆ ಬರೋದಿಲ್ಲ, ಆಮೇಲೆ ಸ್ಟ್ರೆಸ್ ತುಂಬಾ ಮೈಂಡ್ಗೆ ಏನು ವರ್ಕ್ ಪ್ರೆಷರ್ ಅಂತ ಹೇಳ್ಬೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಏನಿರುತ್ತೆ ಅದಕ್ಕೆಲ್ಲ ಈ ಒಂದು ಪಿರಮಿಡ್ ಮೆಡಿಟೇಷನ್ ತುಂಬಾ ಎಫೆಕ್ಟಿವ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪಿರಮಿಡ್ ಮೆಡಿಟೇಷನ್ ಬಂದು ಈಜಿಪ್ಟಿನಲ್ಲಿ ತುಂಬಾ ಹೆಚ್ಚು ಜನಪ್ರಿಯವಾಗಿದೆ. ಸೊ ಇದನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ದೇಶದಲ್ಲೂ ಕೂಡ ತುಂಬ ಜನ ಇದರಿಂದ ಒಂದು ಒಳ್ಳೆ ಲಾಭವನ್ನು ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಬೇಗ ಅಂತಂದರೆ ಬೇಗನೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಈ ಪಿರಮಿಡ್ ಮೆಡಿಟೇಷನ್ನ. ನಾನು ಆಗಲೇ ಹೇಳಿದಾಗೆ ಎಕ್ಸ್ಪೆಷಲಿ ಇದು ಸ್ಟೂಡೆಂಟ್ಸ್ ಮತ್ತು ವರ್ಕ್ ಮಾಡ್ತಾ ಇರ್ತಾರಲ್ವಾ, ಸೊ ಅವರಿಗೆ ಅವರ ಒಂದು ಪ್ರೆಷರ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆಯೇ ಕೆಲವರಿಗೆ ಅರ್ಧ ತಲೆನೋವು ಅಂತ ಹೇಳ್ತಾರೆ, ಸೊ ಅಂಥವರಿಗೆ ಕೂಡ ಈ ಏನು ಪಿರಮಿಡ್ ಮೆಡಿಟೇಷನ್ ತುಂಬಾ ಎಫೆಕ್ಟಿವ್ ಆಗಿದೆ. ಮತ್ತು ಪಿರಮಿಡ್ ಮೆಡಿಟೇಷನ್ನ ನೀವೀಗ ಕೂತಿರ್ತಿರಕ್ಕೆ ಒಂದು ಟ್ರಯಾಂಗಲ್ ಶೇಪಲ್ಲಿ ನಿಮಗೆ ಎಷ್ಟು ಕಂಫರ್ಟಬಲ್ ಆಗಿ ಕೂರೋದಕ್ಕೆ ಬೇಕು ಆ ರೀತಿಯಲ್ಲಿ ನಾನು ಕೆಲವೊಂದೊಂದು ಪಿಕ್ಚರ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಆ ಪಿರಮಿಡ್ ಮೆಡಿಟೇಷನ್ ಮಾಡಬೇಕು ಅಂತಂದಾಗ ಟ್ರಯಾಂಗಲ್ ಶೇಪ್ ಅದೇ ಇರುತ್ತೆ. ಸೊ ಅದರೊಳಗಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಬಂದ್ರಿ ಅಂತ ಅಂದರೆ ನಿಮಗೆ ಏನು ಮೂಳೆಗಳು ಸಂಬಂಧಪಟ್ಟ ಸಮಸ್ಯೆಗಳು ಅಂತ ಏನಿರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ. ಥೈರಾಯ್ಡ್ ಅಂತ ಆ ಒಂದು ಸಮಸ್ಯೆಗಳು ಕೂಡ ಕಮ್ಮಿ ಆಗುತ್ತೆ. ಹಾಗೇ ನಾವು ಕುಡಿಯೋ ಅಂತಹ ನೀರನ್ನು ಆ ಪಿರಮಿಡ್ ಟ್ರಯಾಂಗಲ್ ಶೇಪ್ ಇರುತ್ತಲ್ವ, ಸೊ ಅಲ್ಲಿ ಇಟ್ಬಿಟ್ಟು ರಾತ್ರಿ 1 night ಫುಲ್ ಇಟ್ಬಿಟ್ಟು ಮಾರ್ನಿಂಗ್ ಆ ನೀರನ್ನು ಕುಡಿತಾ ಬಂದರೆ ನಮಗೆ ಒಂದು ಪಾಸಿಟಿವ್ ನಮ್ಮ ಬಾಡಿಗೆ ಸಪ್ಲೈ ಆಗ್ತಾ ಇರುತ್ತೆ.
ಸೊ ಅದ್ರ ಜೊತೆಗೆ ಈ ಸ್ಕಿನ್ಗೆ ಸಂಬಂಧಪಟ್ಟಂತಹ ಏನೇ ಪ್ರಾಬ್ಲಮ್ಸ್ಗಳಿದ್ದರೆ ವ್ಯಾಸ್ಲಿನ್, ಏನು ಪೆಟ್ರೋಲಿಯಂ ಜೆಲ್ಲಿ ಇರುತ್ತಲ್ಲ, ಸೊ ಆ ವ್ಯಾಸ್ಲಿನ್ನ ನೈಟ್ ಪಿರಮಿಡ್ ಏನು ಟ್ರಯಾಂಗಲ್ ಅದು ಇರುತ್ತೆ, ಸೊ ಅದರೊಳಗಡೆ ಇಟ್ಬಿಟ್ಟು ಮಾರ್ನಿಂಗ್ ಅದು ಅಪ್ಲೈ ಮಾಡ್ತಾ ಬಂದ್ರಿ ಅಂತಂದರೆ, ಸೊ ಸ್ಕಿನ್ಗೆ ಸಂಬಂಧಪಟ್ಟಂತಹ ಕೆಲವು ಕಾಯಿಲೆಗಳು ಕೂಡ ಇದರಿಂದ ಕಡಿಮೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಂತಹದ್ದು ಏನಪ್ಪ ಅಂತಂದರೆ, ನಾನು ಪಿ ಯು ಸಿನಲ್ಲಿ ಇದ್ದಾಗ ಎಕ್ಸಾಮ್ಸ್ಗೊಂದು 15-20 days ಇತ್ತು. ಸೊ ನಾನು ಎಷ್ಟು ಓದಿದ್ರು ಕೂಡ ನನಗೆ ಎಲ್ಲೋ ಮರ್ತೋಗುತ್ತೆ ಅನ್ನೋ ಥರ ಫೀಲ್ ಇತ್ತು, ಮತ್ತು ಮರ್ತು ಬಿಡ್ತಿದ್ದೆ. ಸೊ ಹಾಗಾಗಿ ಈ ನಮ್ಮ ಸ್ಕೂಲಲ್ಲಿ, ನಮ್ಮ ಕಾಲೇಜಲ್ಲಿ ಈ ಒಂದು ಪಿರಮಿಡ್ ಮೆಡಿಟೇಷನ್ ಕ್ಲಾಸ್ನ ಜಸ್ಟ್ ಹಾಗೇ ಬಂದು ಇದು ಮಾಡಿದರು. ಆ್ಯಕ್ಚುಲಿ ಅವ್ರದ್ದು ಬೆಂಗಳೂರಲ್ಲಿ ಅವ್ರದ್ದು ಬ್ರಾಂಚಸ್ ಇರುತ್ತೆ. ಸೊ ಅವರು ಬಂದು ನಮಗೆ ಈ ಪಿರಮಿಡ್ ಮೆಡಿಟೇಷನ್ ಇದರಿಂದ ಆಗುವಂಥ ಲಾಭಗಳು ಎಲ್ಲ ಹೇಳಿದ್ರು. ನಾನು ಕಂಟಿನ್ಯೂ 15 days ಈ ಒಂದು ಪಿರಮಿಡ್ ಮೆಡಿಟೇಷನ್ನ ಮಾಡ್ತಾ ಬಂದೆ. ಸೊ ನನಗೆ ಎಕ್ಸಾಮ್ ರಿಸಲ್ಟನ್ನು ನಾನು 10th marks ಕಳೆದಿರ್ಬೋದು. ಸೊ ನಾನೇನು 1st class ಸ್ಟೂಡೆಂಟ್ ಇರಲಿಲ್ಲ, ಜಸ್ಟ್ ಪಾಸ್ ಇಲ್ಲ 2nd class ಈ ಥರ. ಆದರೆ ಪಿರಮಿಡ್ ಮೆಡಿಟೇಷನ್, ಈ ಒಂದು ಮೆಡಿಟೇಷನ್ನ ಮಾಡಿದ್ಮೇಲೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. 1st classಲ್ಲಿ ನಂದು 2nd PUC ಪಾಸ್ ಆಯಿತು. ಸೊ ಹಾಗಾಗಿ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇದು. ಹಾಗೆಯೇ ತುಂಬಾ ಬೆನಿಫಿಟ್ಸ್ ಇದೆ, ನಮಗೆ ಗೊತ್ತಿಲ್ಲದಲ್ಲೇ ಸಾಕಷ್ಟು ಬೆನಿಫಿಟ್ಸ್ಗಳು ಈ ಪಿರಮಿಡ್ ಮೆಡಿಟೇಷನಲ್ಲಿ ಇದೆ. ಸೊ ನಾನು ಲಾಸ್ಟ್ ಟೈಮ್ ನಾನು ಮೆಡಿಟೇಷನ್ ವಿಡಿಯೋದಲ್ಲಿ ಇದನ್ನು ಮಾಡಿದ್ದೆ, ಬಟ್ ಹೆಚ್ಚು ಇನ್ಫಾರ್ಮೇಷನ್ ನಾನು ಪಿರಮಿಡ್ ಮೆಡಿಟೇಷನ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿಯಿಂದ ಸರ್ಚ್ ಮಾಡಿದಾಗ ನಂಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ತು. ನೀವು ಅಥವಾ ಸಾಟರ್ಡೇ ಸಂಡೇ ಏನಾದ್ರೂ ಏನು ಈ ಒಂದು ಬ್ಯಾಂಗ್ಳೂರಲ್ಲಿ ಪಿರಮಿಡ್ ಮೆಡಿಟೇಷನ್ದು ಬ್ರಾಂಚಸ್ ಇರ್ತವೆ, ಸೊ ಆ ಸಂಸ್ಥೆಗಳಲ್ಲಿ ನೀವು ಹೋಗಿ ವಿಷಯಗಳನ್ನು ತಿಳ್ಕೊಬೋದು. ಮತ್ತಾಮೇಲೆ ಈ ಒಂದು ಮೆಡಿಟೇಷನ್ನ ನೀವು ಅಲ್ಲಿ ಹೋಗಿ ಟ್ರೈನ್ ಅಪ್ ಕೂಡ ಆಗ್ಬರ್ಬೋದು. ಒಂದು ಮೇಯ್ನ್ ಏನು ಹಾರ್ಮೋನ್ ಇಂಬ್ಯಾಲೆನ್ಸ್, ಇತ್ತೀಚಿನ ದಿನಗಳಲ್ಲಿ ನಾವು ಎಷ್ಟೇ ಒಳ್ಳೆ ಫುಡ್ ತೊಗೊಳ್ತೀವಿ ಅಂತ ಅಂದ್ರೂ ಸಮ್ಟೈಮ್ಸ್ ಏನಾಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋ ಒಂದು ಪ್ರಾಬ್ಲಮ್ಮು ಹೆಚ್ಚಾನೆಚ್ಚು ಎಲ್ಲ ಹೆಣ್ಮಕ್ಳಿಗೆ ಕಾಣಿಸ್ತಾ ಇರುತ್ತೆ. ಸೊ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಈ ಪಿರಮಿಡ್ ಮೆಡಿಟೇಷನ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಕೂಡ ಇರುತ್ತೆ, ಅಂದರೆ ಇರ್ರೆಗ್ಯುಲರ್ ಆಗೋದು. ಸೊ ಆ ಒಂದು ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಪಿರಮಿಡ್ ಮೆಡಿಟೇಷನ್ನಿಂದ. ಸಾಕಷ್ಟು ಲಾಭಗಳಿದೆ. ನಿದ್ದೆ ಬರೋದಿಲ್ಲ ಅಂತ ಅಂದರೆ, ನಾನು ಮೊದಲೇ ಹೇಳಿದಾಗೆ ತುಂಬ ವರ್ಕ್ ಪ್ರೆಷರ್ ಇರ್ಬೋದು, ಟೆನ್ಷನ್ಸ್ ಇರ್ಬೋದು, ಹಾಗಾಗಿ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ಅಂಥವ್ರಿಗೂ ಕೂಡ ಈ ಒಂದು ಪಿರಮಿಡ್ ಮೆಡಿಟೇಷನ್ ತುಂಬಾ ಎಫೆಕ್ಟಿವ್ ಆಗಿದೆ. ಸೊ ಹಾಗಾದರೆ ದಯವಿಟ್ಟು ಯಾರು ನಿಧಾನ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಅದ್ರ ರಿಸಲ್ಟ್ ಗೊತ್ತಾಗಬೇಕು ಅಂತ ಅಂದರೆ ಅಟ್ಲೀಸ್ಟ್ 15 days ನೀವು ಈ ಪಿರಮಿಡ್ ಮೆಡಿಟೇಷನ್ ಮಾಡ್ತಾ ಬಂದ್ರಿ ಅಂತಂದರೆ ನಿಮ್ಮಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ, ನಿಮಗೇನೆ ಗೊತ್ತಾಗ್ತಾ ಇರುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ಸೊ ಸ್ಟೂಡೆಂಟ್ಸ್ಗಳಿಗೆ ಎಕ್ಸ್ಪೆಷಲಿ ಅವರ ಮಾರ್ಕ್ಸ್ ಕಾರ್ಡ್ ಹಿಡಿದು ಈ ಒಂದು ಪಿರಮಿಡ್ ಮೆಡಿಟೇಷನ್ ಮಾಡ್ತಾ ಹೋಗ್ತಾರಲ್ಲ, ಸೊ ಆ ಟೈಮಲ್ಲಿ ರಿಸಲ್ಟನ್ನ ಟ್ಯಾಲಿ ಮಾಡಿ ನೋಡಿದಾಗ ಮಾರ್ಕ್ಸ್ ಕಾರ್ಡನ್ನು ಅವರಿಗೇನೆ ಗೊತ್ತಾಗುತ್ತೆ. ಹಾಗಾಗಿ ಸ್ಟೂಡೆಂಟ್ಸ್ಗಳೇ ಇರ್ಬೋದು ಮತ್ತು ವರ್ಕ್ ಮಾಡ್ತಾ ಇರೋರಿಗೆ ಇರ್ಬೋದು ತುಂಬಾ ಎಫೆಕ್ಟಿವ್ ಆಗಿದೆ. ಆದಷ್ಟು ಪ್ರತಿಯೊಬ್ಬರು ಈ ಪಿರಮಿಡ್ ಮೆಡಿಟೇಷನ್ನ ಮಾಡೋಣ. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಏನು ಪ್ರಕೃತಿಯಿಂದ ನಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅದನ್ನು ಆದಷ್ಟು ಇವತ್ತಿನ ದಿನಗಳಲ್ಲಿ ಫುಡ್ಡು ಎಲ್ಲ ನೋಡಿದಾಗ ನಾವೆಷ್ಟೇ ಫುಡ್ ತೊಗೊಂಡ್ರೂ ಏರುಪೇರು ಇದ್ದೇ ಇರುತ್ತೆ. ಅದನ್ನು ನಾವು ಒಂದು ಕಡೆ ಮಿಸ್ ಆಗಿದ್ದನ್ನು ಇನ್ನೊಂದು ಕಡೆ ಪಡೆಯೋಣ ಅಂತ ಹೇಳ್ತಾ ಈ ಒಂದು ಪಿರಮಿಡ್ ಮೆಡಿಟೇಷನ್ನ ನೀವು ಡೇ ಬೈ ಡೇ ನಿಮ್ಮ ಟೈಮಿಂಗ್ಸ್ ಲೆವೆಲ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. 5 minutes ಸ್ಟಾರ್ಟ್ ಆಗಿದ್ದು ಅಪ್ ಟು ನಿಮಗೆ ಎಲ್ಲಿ ತನಕ ಏನು ಮೆಡಿಟೇಷನ್ನ ಕಂಟಿನ್ಯೂ ಮಾಡಬೇಕಂತ ಅನಿಸುತ್ತೆ ಅಷ್ಟು ಮಾಡ್ಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ, ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂತ ಅಂದರೆ ನೀವು ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿಸೋದನ್ನ ಮರಿಬೇಡಿ. ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ನಿಸ್ತು ಅಂತ ಅಂದರೆ ನೀವು ಇನ್ನೊಬ್ಬರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.